ವಾಂತಿ ನಿಯಂತ್ರಣಕ್ಕೆ ನೈಸರ್ಗಿಕ ಆಯುರ್ವೇದ ಮನೆಮದ್ದುಗಳು ಚಕ್ಕೆ ಬೇಕಾಗುವ ಸಾಮಗ್ರಿಗಳು ಚಕ್ಕೆ ನೀರು ಮತ್ತು ಜೇನುತುಪ್ಪ ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದು ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಬೇಕು ಈ ಕುದಿಸಿದ ಚಕ್ಕೆ ನೀರಿಗೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಎರಡು ಬಾರಿ ಕುಡಿಯಬೇಕು ನೀರು ಬೇಕಾಗುವ ಸಾಮಗ್ರಿಗಳು ನೀರು ಮಾಡುವ ವಿಧಾನ ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು ಬಳಸುವ ವಿಧಾನ ಪ್ರತಿದಿನ ಎಂಟು ಲೋಟ ನೀರನ್ನು ಕುಡಿಯಬೇಕು ಸಕ್ಕರೆ ಮತ್ತು ಉಪ್ಪು ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಉಪ್ಪು ಮತ್ತು ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ ಹಾಗೂ ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ಕುಡಿಯಬೇಕು ಬಳಸುವ ವಿಧಾನ ವಾಂತಿ ಬರುವ ಸಂದರ್ಭದಲ್ಲಿ ಈ ಮಿಶ್ರಣದ ನೀರನ್ನು ಕುಡಿಯುವುದರಿಂದ ವಾಂತಿಯನ್ನು ತಡೆಗಟ್ಟಬಹುದು ಏಲಕ್ಕಿ ಬೇಕಾಗುವ ಸಾಮಗ್ರಿಗಳು ಏಲಕ್ಕಿ ಮತ್ತು ಜೇನುತುಪ್ಪ ಮಾಡುವ ವಿಧಾನ ಒಂದು ಪ್ಯಾನ್ನಲ್ಲಿ ಎರಡು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ನಂತರ ಬಿಸಿಯಾದ ಏಲಕ್ಕಿಯನ್ನು ಪುಡಿ ಮಾಡಿ ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ಸೇವಿಸುವುದರಿಂದ ವಾಂತಿಯನ್ನು ತಡೆಗಟ್ಟಬಹುದು ನಿಂಬೆಹಣ್ಣಿನ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಉಪ್ಪು ನಿಂಬೆ ಹಾಗೂ ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು ಅದಕ್ಕೆ ಒಂದು ಚಮಚ ಸಕ್ಕರೆ ಹಾಗೂ ಚಿಟಿಕೆ ಉಪ್ಪನ್ನು ಸೇರಿಸಿ ಮಿಶ್ರಣ ಮಾಡಿ ಕುಡಿಯಬೇಕು ಬಳಸುವ ವಿಧಾನ ಇದನ್ನು ಪ್ರತಿದಿನ ಎರಡರಿಂದ ಮೂರು ಬಾರಿ ಸೇವಿಸಬೇಕು ಜೀರಿಗೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಪುಡಿ ಮತ್ತು ನೀರು ಮಾಡುವ ವಿಧಾನ ಒಂದು ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಕುಡಿಯಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ವಾಂತಿ ಬರುವ ಸಂದರ್ಭದಲ್ಲಿ ಸೇವಿಸಬೇಕು ಪುದೀನಾ ಎಲೆಗಳು ಬೇಕಾಗುವ ಸಾಮಗ್ರಿಗಳು ಪುದೀನಾ ಎಲೆಗಳು ನಿಂಬೆಹಣ್ಣು ಹಾಗೂ ಜೇನುತುಪ್ಪ ಮಾಡುವ ವಿಧಾನ ಒಂದು ಚಮಚ ಪುದೀನ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನು ಸೇರಿಸಿ ಮಿಶ್ರಣ ಮಾಡಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ಪ್ರತಿದಿನ ಎರಡರಿಂದ ಮೂರು ಬಾರಿ ಸೇವಿಸಬೇಕು ಸೋಂಪು ಕಾಳುಗಳು ಬೇಕಾಗುವ ಸಾಮಗ್ರಿಗಳು ಸೋಂಪು ಕಾಳುಗಳು ಹಾಗೂ ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಒಂದು ಚಮಚ ಸೋಂಪು ಕಾಳುಗಳನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ವಾಂತಿ ಬರುವ ಸಂದರ್ಭದಲ್ಲಿ ಸೇವಿಸಬೇಕು ಲವಂಗ ಬೇಕಾಗುವ ಸಾಮಗ್ರಿಗಳು ಲವಂಗ ಮಾಡುವ ವಿಧಾನ ಎರಡರಿಂದ ಮೂರು ಲವಂಗವನ್ನು ಅಗೆಯಬೇಕು ಬಳಸುವ ವಿಧಾನ ವಾಂತಿ ಬರುವ ಸಂದರ್ಭದಲ್ಲಿ ಹೀಗೆ ಮಾಡಬೇಕು ಶುಂಠಿ ಬೇಕಾಗುವ ಸಾಮಗ್ರಿಗಳು ಶುಂಠಿ ಮತ್ತು ನೀರು ಮಾಡುವ ವಿಧಾನ ಒಂದು ಲೋಟ ನೀರಿಗೆ ಕೆಲವು ಶುಂಠಿ ಚೂರುಗಳನ್ನು ಹಾಕಿ ಕೆಲವು ನಿಮಿಷಗಳವರೆಗೆ ಕುದಿಸಬೇಕು ನಂತರ ಈ ಮಿಶ್ರಣವನ್ನು ಸೋಸಿ ಕುಡಿಯಬೇಕು ಬಳಸುವ ವಿಧಾನ ಈ ಮಿಶ್ರಣವನ್ನು ವಾಂತಿ ಬರುವ ಸಂದರ್ಭದಲ್ಲಿ ಸೇವಿಸಬೇಕು ಧನ್ಯವಾದಗಳು